ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮನೆಯೇ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ಮಗುವಿನ ಕಲಿಕಾ ಸಾಮರ್ಥ್ಯ ಮನೆಯಲ್ಲಿಯೇ ಅನಾವರಣಗೊಳ್ಳುತ್ತದೆ. ಮಗುವಿನ ಪರಿಪೂರ್ಣ ಬೆಳವಣಿಗೆಗೆ ಮನೆಯಲ್ಲಿಯೇ ಮುಕ್ತ ವಾತಾವರಣವನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಪೋಷಕರು ಗಮನ ಹರಿಸಬೇಕು. ಮಕ್ಕಳು ಖಾಲಿ ಪುಸ್ತಕ ಇದ್ದಂತೆ, ಬೆಳವಣಿಗೆ ಹೊಂದಿದಂತೆ ಅದರಲ್ಲಿ ಉತ್ತಮವಾದದ್ದನ್ನು ಉಳಿಸಿ ಕೆಟ್ಟದ್ದನ್ನು ಅಳಿಸುವುದು ಹೆತ್ತವರ ಕರ್ತವ್ಯ. ಹಾಗೆಯೇ ಮಕ್ಕಳಿಗೆ ಒಳ್ಳೆಯ ಸ್ಪರ್ಶ ಮತ್ತು ಕೆಟ್ಟ ಸ್ಪರ್ಶ ಅಥವಾ ಗುಡ್ ಟಚ್ ಬ್ಯಾಡ್ ಟಚ್ ಎಂಬ ವಿಷಯದ ಬಗ್ಗೆ ಅರಿವು ಮೂಡಿಸುವುದು ಎಲ್ಲರ ಕರ್ತವ್ಯ. ಈ ವಿಚಾರದ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತನಾಡಲು ಸರಗೂರಿನ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ಉಪಪ್ರಾಂಶುಪಾಲರು ಆದಂತಹ ಶ್ರೀಮತಿ ದಿವ್ಯಾ ಎಂಸಿ ರವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರಿಂದಲೇ ಒಂದಷ್ಟು ವಿಚಾರಗಳನ್ನು ತಿಳಿದು ಬರೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಮೊದಲನೇದಾಗಿ ಒಳ್ಳೆಯ ಸ್ಪರ್ಶ ಕೆಟ್ಟ ಸ್ಪರ್ಶ ಅಂದರೆ ಹೇಗೆ ವ್ಯಾಖ್ಯಾನಿಸ್ತೀರಿ ಮ್ಯಾಮ್ ಅದನ್ನು? ಮೊದಲನೇದಾಗಿ ಇದು ಮಕ್ಕಳ ವಿಚಾರ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಈ ವಿಷಯ ಅನ್ವಯಿಸುತ್ತೆ. ಅಥವಾ ಒಳ್ಳೆಯ ಸ್ಪರ್ಶ ಹಾಗೂ ಕೆಟ್ಟ ಸ್ಪರ್ಶ ಅಂದರೆ ಏನಪ್ಪ ಅಂದರೆ, ಒಳ್ಳೆಯ ಸ್ಪರ್ಶ ಅಂದರೆ ಆ ಸ್ಪರ್ಶದಲ್ಲಿ ಕಾಳಜಿ ಇರಬೇಕು, ಅಪ್ಪಿಗೆಯಲ್ಲಿ ಪ್ರೀತಿ ಇರಬೇಕು. ಈ ಥರ ಇದ್ದಂಥ ಪಕ್ಷದಲ್ಲಿ ನಾವು ಅದನ್ನು ಒಳ್ಳೆಯ ಸ್ಪರ್ಶ ಅಥವಾ ಗುಡ್ ಟಚ್ ಅಂತ ಕರಿತೀವಿ. ಅದು ಯಾರು ಹೇಳ್ಕೊಡುವಂಥದ್ದಲ್ಲ, ನಮ್ಮನ್ನು ಯಾರು ಸ್ಪರ್ಶಿಸ್ತಾರೆ ಆವಾಗ ನಮಗೆ ಆ ಭಾವ ಉಂಟಾಗುತ್ತೆ. ಆ ಭಾವದಲ್ಲಿ ನಾವು ಅದು ಕಂಡಿಡ್ಕೋಬೋದು, ಇದು ನನ್ನ ಪ್ರೀತಿಯ ಸ್ಪರ್ಶ ಅಥವಾ ಒಳ್ಳೆಯ ಸ್ಪರ್ಶ ಅಂತೇಳಿ ಗೊತ್ತಾಗುತ್ತೆ. ಅದೇ ಥರ ಕೆಟ್ಟ ಸ್ಪರ್ಶ ಅಥವಾ ಬ್ಯಾಡ್ ಟಚ್ ಅಂತಂದರೆ, ಅವರ ಸ್ಪರ್ಶದಲ್ಲಿ ನಮಗೆ ಅಸುರಕ್ಷತೆ ಭಾವ ಉಂಟಾಗುತ್ತೆ. ಐ ಆಮ್ ನಾಟ್ ಓಕೆ ವಿತ್ ದಟ್ ಟಚ್ ಅಂತ ಅನಿಸುತ್ತೆ. ಆ ಅಸುರಕ್ಷತೆ ಭಾವ ನಮಗೆ ನೋವು ಉಂಟು ಮಾಡುತ್ತೆ, ನಮ್ಮ ಮನಸ್ಸಿಗೆ ನೋವಾಗುತ್ತೆ ಮತ್ತು ಮುಜುಗರ ಉಂಟು ಮಾಡುತ್ತೆ. ಆ ತಕ್ಷಣ ನಮಗೆ ಗೊತ್ತಾಗುತ್ತೆ, ಇದು ಐ ಆಮ್ ನಾಟ್ ಓಕೆ ವಿತ್ ದಿಸ್ ಟಚ್. ಸೊ ಹಾಗಾಗಿ ಇದು ಕೆಟ್ಟ ಸ್ಪರ್ಶ ಅಂಥೇಳಿ ಕರಿತೀವಿ. ಅಂಥ ಯಾವ ಸ್ಪರ್ಶನಾದರೂ ಆಗಿರ್ಬೋದು ಅಥವಾ ಯಾವ ಜಾಗದಲ್ಲಾದರೂ ಆಗಿರ್ಬೋದು, ಯಾವ ವಾತಾವರಣದಲ್ಲಾಗಿದ್ರು ಆಗಿರ್ಬೋದು, ಯಾವುದೇ ಸನ್ನಿವೇಶದಲ್ಲಾಗಿರ್ಬೋದು ಅಥವಾ ಯಾರಿಂದನೇ ಆಗಿರ್ಬೋದು, ಅಂಥವುಗಳಿಗೆ ನಾವು ಇಮಿಡಿಯೇಟ್ ನೋ ಅನ್ನೋದನ್ನು ಕಲ್ತ್ಕೋಬೇಕು. ಒಳ್ಳೆಯ ಸ್ಪರ್ಶ ಕೆಟ್ಟ ಸ್ಪರ್ಶ ಅಂದರೆ ಏನು ಅನ್ನೋದನ್ನು ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್. ಹಾಗೆ ಮಕ್ಕಳಿರುವ ಮನೆಗಳಲ್ಲಿ ಯಾವ ರೀತಿಯ ವಾತಾವರಣ ಇರಬೇಕು ಅಂತ ಹೇಳ್ತೀರಿ? ಮೊದಲನೇದಾಗಿ ಮಕ್ಕಳು ಅಂತ ಅಂದಿದ ತಕ್ಷಣ ನಮಗೆ ಫಸ್ಟು ನಮ್ಮ ಮನಸ್ಸಿಗೆ ಬರುವಂಥದ್ದು ಸುರಕ್ಷಿತ, ಅವ್ರನ್ನ ತುಂಬ ಸೇಫ್ ಮತ್ತು ಸೆಕ್ಯೂರಿಟಿ, ಆ ಎರಡು ಫಸ್ಟು ನಮ್ಮ ಪ್ರೈಮ್ ಕನ್ಸರ್ನ್ ಆಗಿರಬೇಕು. ಮೊದಲು ಅವ್ರನ್ನ ಸುರಕ್ಷಿತ ಹಾಗೂ ಸ್ವಚ್ಛತೆಯಿಂದ ಕೂಡಿರುವ ವಾತಾವರಣವನ್ನು ನಾವು ಹೊಂದಿರಬೇಕು ಮಕ್ಕಳಿದ್ದಾರೆ ಅಂದ ಪಕ್ಷದಲ್ಲಿ. ಈ ಸ್ವಚ್ಛತೆ ಸುರಕ್ಷತೆ ಎಲ್ಲರಿಗೂ ಅನ್ವಯಿಸುತ್ತೆ. ಎಸ್ಪೆಷಲಿ ಮಕ್ಕಳು ಅಂತ ಬಂದಾಗ ಅವರಿಗೆ ಪ್ರೈಮ್ ಕಾನ್ಸೆಪ್ಟ್ ಏನಂದರೆ ಸ್ವಚ್ಛತೆ ಆಗಿರಬೇಕು ಮತ್ತು ಸುರಕ್ಷತೆಯಿಂದ ಕೂಡಿರ್ಬೋದು. ಅದಷ್ಟೇ ಅಲ್ಲದೆ ಮಗು ತನಗೆ ಅನಿಸಿದ್ದನ್ನು, ಅನಿಸಿಕೆ ಇರ್ಬೋದು, ಅಭಿಪ್ರಾಯ ಇರ್ಬೋದು ಅಥವಾ ಬಯಕೆ ಇರ್ಬೋದು, ಯಾವುದೇ ಮನಸ್ಸಿನ ಸ್ಥಿತಿಯನ್ನು ಮುಕ್ತವಾಗಿ ಹೇಳಿಕೊಳ್ಳುವ ವಾತಾವರಣವನ್ನು ಕಲ್ಪಿಸಬೇಕು ಮನೆಯಲ್ಲಿ. ಯಾಕೆ ಈ ಥರ ಮನೆಯಲ್ಲಿ ಆ ವಾತಾವರಣ ಇಲ್ವ ಅಂತಂದರೆ, ಕೆಲವೊಂದ್ಸಲ ನಾವು ಮಕ್ಕಳು ಏನೋ ಹೇಳಕ್ಕೆ ಬರ್ತಿರ್ತಾರೆ, ತಾಯಿಯಂದಿರು ಅಥವಾ ತಂದೆಯರು ನಮ್ಮದೇ ಆದಂಥ ಒಂದು ವರ್ಕ್ ಬ್ಯುಸಿನಲ್ಲಿ ಅಥವಾ ನಮ್ಮದೇ ಆದಂಥ ಲೋಕದಲ್ಲಿ ನಾವು ಅವ್ರನ್ನ ಅವಾಯ್ಡ್ ಮಾಡೋಕ್ಕೆ ನೋಡ್ತೀವಿ, ಆಮೇಲೆ ಹೇಳುವಂತೆ ಅಂತನೋ, ಅಥವಾ ಇದು ಪರವಾಗಿಲ್ಲ ಬಿಡು ಇದೇನು ಅಷ್ಟು ದೊಡ್ಡ ವಿಷಯ ಅಲ್ಲ ಅಂತನೋ ಏನೋ ಹೇಳ್ತೀವಿ. ಅದರಿಂದಾಗಿ ಮೊದಲು ಕೂಲಂಕುಷವಾಗಿ ಮಗು ಏನನ್ನು ಹೇಳುತ್ತೆ ಅನ್ನೋದನ್ನು ಕೇಳಿಸ್ಕೋಬೇಕು. ಆ ಕೇಳಿಸ್ಕೊಂಡು ನಂತರ ಅದಕ್ಕೆ ನಾವೇನನ್ನು ಸೂಕ್ತವಾದಂಥ ಉತ್ತರ ಕೊಡಬೇಕು, ಆ ಉತ್ತರವನ್ನು ಕೊಡೋವಂಥದ್ದು. ಮುಕ್ತವಾದ ವಾತಾವರಣ ತುಂಬ ಮುಖ್ಯವಾಗುತ್ತೆ. ಮುಕ್ತವಾಗಿ ತನಗೆ ಅನಿಸಿದ್ದನ್ನು ಧೈರ್ಯವಾಗಿ ಹೇಳುವಂಥ ವಾತಾವರಣವನ್ನು ಕಲ್ಪಿಸಬೇಕು. ಒಳ್ಳೆಯ ಸ್ಪರ್ಶ ಕೆಟ್ಟ ಸ್ಪರ್ಶದ ಬಗ್ಗೆ ಯಾವ ರೀತಿ ಮಗುವಿಗೆ ತಿಳಿಸ್ಬೇಕು ಮತ್ತು ಯಾವ ವಯಸ್ಸಿನಲ್ಲಿ ಆ ಮಕ್ಕಳಿಗೆ ಅರಿವು ಮೂಡಿಸ್ಬೇಕು ಮೇಡಮ್?
ಮೊದಲನೇದಾಗಿ ಯಾವ ವಯಸ್ಸು ಅಂತಂದ್ರೆ ಮಗು ಒಂದು ಏಜಿಗೆ ಬಂದಾಗ 5 ವರ್ಷ 6 ವರ್ಷ ನಂತರ ಯಾವಾಗ ತನ್ನ ದೇಹದ ಭಾಗಗಳನ್ನು ಹೆಸರಿಸೋದಕ್ಕೆ ಶುರು ಮಾಡುತ್ತೆ ಆ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಅದನ್ನು ಶುರು ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಕ್ರಮೇಣವಾಗಿ ಅದು ವಿದ್ಯಾಭ್ಯಾಸದ ಜೊತೆಗೆ ದೇಹ ಭಾಗಗಳನ್ನು ಗುರುತಿಡಿಯೋದಕ್ಕೆ ಅಥವಾ ಹೆಸರಿಸೋದಕ್ಕೆ ಶುರು ಮಾಡುತ್ತೆ. ಆ ಏಜ್ನಲ್ಲಿ ಅಥವಾ 5 ವರ್ಷದ ನಂತರ ನಾವು ಅದನ್ನು ಹೇಳ್ಕೊಡೋದಕ್ಕೆ ಪ್ರಯತ್ನವನ್ನು ಪಡಬೇಕು. ಮೊದಲನೇದಾಗಿ ದೇಹದ ಭಾಗಗಳನ್ನು ಹೆಸರಿಸೋದನ್ನು ಕಲಿಸಬೇಕು. ಇದು ಈ ಭಾಗ ಕೈ, ಇದು ಕಾಲು, ಇದು ನನ್ನ ಮಂಡಿ, ಇದು ನನ್ನ ತಲೆ, ಕಣ್ಣು, ಕೆನ್ನೆ, ಈ ಥರ ದೇಹದ ಭಾಗಗಳನ್ನು ಪ್ರತಿಯೊಂದು ಭಾಗದ ಹೆಸರುಗಳನ್ನು ಹೇಳೋದಕ್ಕೆ ಮಗು ಹೆಸರಿಡಿದು ಕಲಿಬೇಕು. ಆ ಭಾಗವನ್ನು ಮುಕ್ತವಾಗಿ ಹೇಳಬೇಕು, ಆ ಥರದ ಭಾಗಗಳನ್ನು ಹೆಸರಿಸೋದಕ್ಕೆ ತಿಳಿಸ್ಕೊಡ್ಬೇಕು. ಎರಡನೇದಾಗಿ ಗುಪ್ತಾಂಗಗಳ ಬಗ್ಗೆಯೂ ಕೂಡ ನಾವು ಅದನ್ನು ತಿಳಿಸ್ಬೇಕಾಗುತ್ತೆ. ಕೆಲವೊಂದು ಹೇಳಕ್ಕೆ ಬಂದಿರೋದಿಲ್ಲ ಮಕ್ಕಳಿಗೆ, ಅವುಗಳ ಹೆಸರನ್ನು ಮುಜುಗರವಿಲ್ಲದಲ್ಲೇ ಹೇಳಬೇಕು ನಾವು ಮಕ್ಕಳಿಗೆ, ತಪ್ಪಿಲ್ಲ ಅದು. ಸೊ ಗುಪ್ತಾಂಗಗಳ ಬಗ್ಗೆ ಹೇಳ್ಕೊಡ್ಬೇಕು. ನಂತರ ನಾನಾಗಲೇ ಮೊದಲೇ ತಿಳಿಸಿದಾಗೆ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳ ಜೊತೆಯಲ್ಲಿ ಸ್ವಲ್ಪ ಸ್ವಲ್ಪ ತಿಳಿಸುತ್ತಾ ಹೋಗಬೇಕು. ಏನಾಗಂದರೆ ಮುಕ್ತವಾಗಿ ಮಾತಾಡೋದನ್ನು ಪ್ರೋತ್ಸಾಹ ಮಾಡಬೇಕು. ಏನನ್ನೇ ಹೇಳಕ್ಕೆ ಹೋದ್ರೂ ಕೂಡ ಮಕ್ಕಳು ಮುಕ್ತವಾಗಿ ಹೇಳಬೇಕು ಅದನ್ನು, ಯಾವುದೇ ಮುಜುಗರ ಇಲ್ಲದೆ. ಅಥವಾ ನಾನು ಈ ಥರ ಹೇಳಿದ್ರೆ ಇನ್ನೇನಾಗುತ್ತೆ, ಪ್ರಿಜುಡಿಸ್ ಇರಬಾರ್ದು ಮಕ್ಕಳ ಮನಸ್ಸಲ್ಲಿ. ಇವ್ರು ನನ್ನನ್ನು ಏನಾದರೂ ಹೇಳಿದ್ರೆ ಬೈತಾರಾ ಅಥವಾ ನನ್ನನ್ನು ನಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊತಾರ, ಇಲ್ಲ, ಆ ವಾತಾವರಣ ಇರಬಾರ್ದು. ಮುಕ್ತವಾಗಿ ಹೇಳೋದನ್ನು ನಾವು ಪ್ರೋತ್ಸಾಹ ಕೊಡಬೇಕು. ಕರೆಕ್ಟ್, ನೀನು ಹೇಳ್ತಿದ್ದು ಹೌದು ಸರಿ, ಇನ್ನೇನಾಯಿತು, ಇನ್ನೇನಾಯಿತು, ಹೇಗಾಯಿತು, ಇನ್ನೇನು, ಅದೇನು, ಇದೇನು ಅಂತ ಆ ಥರ ಅವ್ರಿಗೆ ಪ್ರೋತ್ಸಾಹದಿಂದ ಮಾತಾಡಬೇಕು. ಅದನಂತರ ಅಪರಿಚಿತ ವ್ಯಕ್ತಿಗಳ ಬಗ್ಗೆ, ಅವರೊಂದಿಗೆ ನಮ್ಮ ನಡವಳಿಕೆಗಳ ಬಗ್ಗೆ ತಿಳಿಸ್ಬೇಕು. ಮಕ್ಕಳು ತುಂಬ ಬೇಗ ಈ ವಯಸ್ಸಾದವ್ರ ಜೊತೆಯಲ್ಲಿ ಈಸಿಯಾಗಿ ಹೋಗ್ಬಿಡ್ತಾರೆ. ಯಾಕೆಂದರೆ ಆ ವಯಸ್ಸಾದ ವ್ಯಕ್ತಿಯನ್ನು ನಮ್ಮ ಅವರ ತಾತ ಅಂತನೋ ಅಜ್ಜಿ ಅಂತನೋ ಕನೆಕ್ಟ್ ಮಾಡ್ಕೋತಾರೆ. ಮಾಡ್ಕೊಂಡಿದ್ದ ಪಕ್ಷದಲ್ಲಿ ಯಾರಾದರೂ ಕರೆದುಬಿಟ್ರೆ ತುಂಬ ಈಸಿಯಾಗಿ ಹೋಗ್ತಾರೆ. ಮತ್ತು ಒಂದು ಮಕ್ಕಳಲ್ಲಿ ಏನು ಅಂದರೆ ವಯಸ್ಸಾದವ್ರು ನಮಗೇನು ಮಾಡಲ್ಲ ಅನ್ನೋ ಒಂದು, ಅದು ಮೊದಲಿಂದನೂ ನಮ್ಮ ಮನಸ್ಸಿನಲ್ಲಿ ಕೂತ್ಬಿಟ್ಟಿರುತ್ತೆ. ಆ ಭಾವದಲ್ಲಿ ಮಕ್ಕಳು ಏನು ಮಾಡ್ತಾರೆ, ಅವ್ರ ಜೊತೆ ತುಂಬ ಈಸಿಯಾಗಿ ಅಪ್ರೋಚ್ ಮಾಡಿಬಿಡ್ತಾರೆ. ಯಾರೇ ಕರೆದ್ರು ಹೋಗುವಂಥದ್ದು ಅಥವಾ ಏನೇ ವಿಷಯಗಳನ್ನು ಕೇಳಿದ್ರು ಹೇಳುವಂಥದ್ದು, ಈ ಥರ ವಿಷಯಗಳನ್ನು ಹೇಳಿಬಿಡ್ತಾರೆ. ಆ ಥರದವ್ರ ಜೊತೆಯಲ್ಲೂ ಕೂಡ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ನಾವು ಮಕ್ಕಳಿಗೆ ಮೊದಲೇ ತಿಳಿಸಿದ್ವಿ. ಹಾಗೆ ಇನ್ನೂ ಒಂದು ವೇಳೆ ನಮಗೆ ಗೊತ್ತಿರೋ ವ್ಯಕ್ತಿನೇ, ಪರಿಚಿತ ವ್ಯಕ್ತಿಗಳೇ, ಅಕ್ಕಪಕ್ಕದ ಮನೆಯವರೇ ಇರ್ಬೋದು, ಇಂಥ ಯಾವುದೇ ವ್ಯಕ್ತಿಗಳು ಬಂದು ನಮ್ಮನ್ನು ಮಾತಾಡಿಸ್ಬೇಕಾದ್ರೆ ಅವರ ರೀತಿ ನಡವಳಿಕೆಗಳ ಗಮನ ಇರಬೇಕು. ಆ ಮಗುಗೆ ಅನಿಸುತ್ತೆ ನನ್ನನ್ನು ಒಬ್ಬ ವ್ಯಕ್ತಿ ಅಥವಾ ವಯಸ್ಸಾದವರೇ ಇರ್ಬೋದು, ಯಾರೇ ವ್ಯಕ್ತಿ ನನ್ನನ್ನು ಮುಟ್ತಾ ಇದ್ದಾರೆ, ಆ ಮುಟ್ಟದಲ್ಲಿ ಆ ಸ್ಪರ್ಶತೆಯಲ್ಲಿ ನನಗೆ ಓಕೆ ಅಂತ ಅನ್ನಿಸ್ತಿಲ್ಲ, ಐ ಆಮ್ ನಾಟ್ ಓಕೆ ವಿತ್ ದಟ್ ಟಚ್ ಅಂತ ಅನ್ನಿಸ್ದಾಗ ನಾನು ಏನು ಮಾಡಬೇಕು ಅದಕ್ಕೆ? ಫಸ್ಟು ನೋ ಅನ್ನೋದನ್ನು ತಿಳಿಸ್ಬೇಕು. ಆದಷ್ಟು ಅವ್ರ ಹತ್ರ ಹೋಗೋದನ್ನು ಅವಾಯ್ಡ್ ಮಾಡಬೇಕು. ದೂರ ನಿಂತು ಒಂದು 3 ಅಡಿ ಅಂತರದಲ್ಲಿ ನಿಂತು ಮಾತಾಡೋದನ್ನು ಹೇಳ್ಕೊಡ್ಬೇಕು. ಇನ್ನೂ ಮುಂದುವರೆದು ಮಾತಾಡ್ತಾ ಇದ್ದಾರೆ ಅಂದಾಗ ನೋ ಅಂತ ಹೇಳೋದನ್ನು ಕಲಿಸ್ಬೇಕು ಮಕ್ಕಳಿಗೆ. ನನಗಿಷ್ಟ ಆಗ್ತಾ ಇಲ್ಲ, ನೀವು ನನ್ನನ್ನು ಹಿಡಿದಿರೋ ರೀತಿ, ನೀವು ನನ್ನ ಕೈಯನ್ನು ಹಿಡ್ಕೊಂಡಿರೋ ರೀತಿ ಅಥವಾ ದೇಹದ ಭಾಗವನ್ನು ಮುಟ್ತಿರೋ ರೀತಿ ನನಗಿಷ್ಟ ಆಗ್ತಾ ಇಲ್ಲ ನೋ ಅನ್ನೋದನ್ನು ಹೇಳೋದನ್ನು ಕಲಿಸ್ಬೇಕು. ಇನ್ನು ತಪ್ಪಿಸಿಕೊಳ್ಳೋದನ್ನು ಕಲಿಸ್ಬೇಕು. ಕೆಲವರು ಹೇಳ್ತಾರೆ ಮಕ್ಕಳು ಹಿಂಗೆ ಮುಜುಗರ ಮಾಡ್ತಿರ್ತಾರೆ, ಅದು ಅವ್ರಿಗೆ ಅರ್ಥ ಆಗ್ತಿರೋದಿಲ್ಲ, ಅವ್ರ ಉದ್ದೇಶ ಬೇರೆ ಇರ್ಬೋದು, ಅವ್ರಿಗೆ ಅರ್ಥ ಆಗ್ತಿರಲ್ಲ. ಕೆಲವರು ಅರ್ಥ ಆದ್ರೂ ಅದನ್ನು ಮುಂದುವರಿಸ್ತಾ ಇರ್ತಾರೆ. ಸೊ ಆ ಥರದಲ್ಲಿ ನಾವು ಅದು ಮಕ್ಕಳನ್ನ ತಪ್ಪಿಸಿಕೊಳ್ಳೋದನ್ನು ಹೇಳ್ಕೊಡ್ಬೇಕು. ಇದು ಯಾವುದೂ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಅಂದಾಗ ಆ ಚಿಕ್ಕ ಮಗುಗೆ ಜೋರಾಗಿ ಕಿರಿಚಿಕೊಳ್ಳೋದನ್ನು ಹೇಳ್ಕೊಡ್ಬೇಕು. ಕೊನೆಯ ಪಕ್ಷ ನನಗೆ ಅದರಿಂದ ತಪ್ಪಿಸ್ಕೊಳ್ಳೋಕೆ ಆಗ್ತಾ ಇಲ್ಲ, ಆವಾಗ ನಾನು ಏನು ಮಾಡಬೇಕು? ಅವಾಗ ನಾನು ಜೋರಾಗಿ ಕಿರಿಚಿಕೊಂಡ್ಬಿಡ್ಬೇಕು. ಆಗ ಅಕ್ಕಪಕ್ಕ ಇರುವಂಥವರು, ಸುತ್ತಮುತ್ತ ಇರುವಂಥವ್ರು ಮಗುವಿನಲ್ಲಿ ಏನೋ ಆಗಿದೆ ಅಂತ ಹೇಳ್ಬಿಟ್ಟು ಆಗ ತಕ್ಷಣ ನಮಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ. ಸೊ ಈ ರೀತಿಯ ಒಂದು 3-4 ಸ್ಟೆಪ್ಸ್ಗಳನ್ನು ಮಕ್ಕಳಿಗೆ ನಾವು ತುಂಬ ಜಾಗರೂಕವಾಗಿ ಹೇಳ್ಕೊಡ್ಬೇಕು. ಸೊ ವಯಸ್ಸಾದವರೊಟ್ಟಿಗೆ ಈ ರೀತಿ ನಡೆದುಕೊಳ್ಳೋದು ಹೆಚ್ಚು ನಾವು ಮಕ್ಕಳಿಗೆ ಹೇಳಬೇಕಾಗತ್ತೆ. ನಂತರ ಒಂದು ಪಕ್ಷ ಮಗುವಿಗೆ ಕೆಟ್ಟ ಸ್ಪರ್ಶ ಅಂತ ಗೊತ್ತಾಗಿ ಕೂಡ ಏನು ಮಾಡಬೇಕು, ಏನೇನು ಹೇಳಬೇಕು, ಯಾರೊಂದಿಗೆ ಏನು ತಿಳಿಸ್ಬೇಕು ಅದನ್ನು ಕೂಡ ಹೇಳ್ಕೊಡ್ಬೇಕು. ಇದಾಗೋಯ್ತು, ನನಗೆ ಕೆಟ್ಟ ಸ್ಪರ್ಶ ಅಂತ ಅನ್ನಿಸ್ತು, ಆ ಒಂದು 5 ನಿಮಿಷ ನನಗೆ ಸೂಕ್ತ ಅಂತ ಅನ್ನಿಸ್ಲಿಲ್ಲ ಅಥವಾ ಒಳ್ಳೆ ಭಾವ ಮೂಡಲಿಲ್ಲ ನನಗೆ ಅವ್ರ ಬಗ್ಗೆ, ಅದು ನಂತರ ಕೆಲವು ಮಕ್ಕಳು ಅದನ್ನು ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಿರ್ತಾರೆ. ಆ ಥರ ಆಗಬಾರ್ದು. ಅವರಿಗೆ ಮುಂದೊಂದು ದಿನ ಅಥವಾ ಯಾವುದೇ ವ್ಯಕ್ತಿಗಳು ಒಳ್ಳೆಯ ಸ್ಪರ್ಶನೂ ಕೂಡ ಅವರಿಗೆ ಆ ಹಳೆಯ ಬೇಡವಾಗಿದ್ದಂಥ ನೆನಪು ಮರುಕಳಿಸೋ ಚಾನ್ಸಸ್ಗಳಿರುತ್ತೆ. ಅದಕ್ಕೆ ಏನು ಮಾಡಬೇಕು, ನನಗೆ ಈ ಥರ ಆಯ್ತಲ್ಲ ಅಂತ ಮುಕ್ತವಾಗಿ ತಂದೆ ಅಥವಾ ತಾಯಿ ಜೊತೆಗೆ, ಎಸ್ಪೆಷಲಿ ತಾಯಿ ಜೊತೆಗೆ, ಹೆಣ್ಮಕ್ಳಾದರೆ ತಾಯಿ ಜೊತೆಗೆ ಅದನ್ನು ಮುಕ್ತವಾಗಿ ಶೇರ್ ಮಾಡ್ಕೋಬೇಕು. ನಮ್ಮ ಪೋಷಕರೊಟ್ಟಿಗೆ ಅದನ್ನು ಶೇರ್ ಮಾಡೋದನ್ನು ಕೂಡ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಏನಾಯಿತು ಬೆಳಗ್ಗೆಯಿಂದ ಸಂಜೆವರೆಗೂ, ನೀನು ಯಾರ್ಯಾರ ಜೊತೆ ಒಟ್ಟೊಟ್ಟಿಗೆ ಮಾತಾಡಿದೆ, ಹೇಗೆ ಮಾತಾಡಿದೆ, ಅವ್ರೇನು ಪ್ರಶ್ನೆ ಕೇಳಿದ್ರು, ನೀನೇನು ಉತ್ತರ ಕೊಟ್ಟೆ, ಈ ಥರ ಸ್ವಲ್ಪ ಸ್ವಲ್ಪನೇ ಮಕ್ಕಳಿಗೆ ಮುಕ್ತ ವಾತಾವರಣ ಕಲ್ಪಿಸಿದಾಗ ಅವರು ಅದನ್ನು ಹೇಳೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅಂದರೆ ಒಳ್ಳೆಯ ಸ್ಪರ್ಶ ಕೆಟ್ಟದ ಸ್ಪರ್ಶದ ಬಗ್ಗೆ ಅರಿವು ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಂದಾಗ ಮನೆಯಲ್ಲಿ ತಾಯಿಯೇ ಮೊದಲ ಗುರು ಅಂತ ಹೇಳ್ಬೋದು. ಇದರ ಬಗ್ಗೆ ಅವರ ಪಾತ್ರ ಏನಿರುತ್ತೆ, ತಾಯಿ ಪಾತ್ರ ಹೇಗೆ ಅರಿವು ಮೂಡಿಸ್ಬೇಕಾಗತ್ತೆ? ಯಾವುದೇ ಮಗು ಇರ್ಬೋದು,
ತುಂಬಾ ಮುಕ್ತವಾಗಿ ಮತ್ತೆ ಭರವಸೆಯಿಂದ ಹೇಳ್ಕೊಳ್ಳುತ್ತೆ ಅಂದ್ರೆ ಅದು ತಾಯಿಯೊಟ್ಟಿಗೆ. ಅದರಿಂದಾಗಿ ಈಗ ನಮ್ಮೆಲ್ಲರಿಗೂ ಗೊತ್ತಿದೆ, ತಾಯಿ ಜೊತೆಗೆ ನಾವು ಏನನ್ನಾದರೂ ಹೇಳ್ಕೊಡ್ಬೋದು, ಎಂತಹ ಎಕ್ಸ್ಟ್ರೀಮ್ಸ್ ವಿಷಯಗಳನ್ನು ಕೂಡ ನಾವು ತಾಯಿಯೊಟ್ಟಿಗೆ ಹೇಳ್ಕೋಬೋದು. ಹಾಗಾಗಿ ಮಕ್ಕಳಿಗೆ ಇಂಥ ವಿಷಯಗಳನ್ನು ಅಥವಾ ಯಾವುದೇ ಅಹಿತಕರ ಘಟನೆಗಳನ್ನು ನಡೆದಂಥ ವಿಷಯಗಳನ್ನು ತಾಯಿಯೊಟ್ಟಿಗೆ ಹೇಳ್ಕೋಬೇಕು ಅನ್ನೋದನ್ನು ನಾವು ಮೊದಲು ಚಿಕ್ಕ ವಯಸ್ಸಿನಿಂದಾನೇ ಆ ಮಕ್ಕಳಿಗೆ ಅದು ಒಂದು ಅಭ್ಯಾಸವಾಗಿ ರೂಢಿಸ್ಬಿಡ್ಬೇಕು, ಅದು ಹ್ಯಾಬಿಟ್ ಆಗಬೇಕು. ಹ್ಯಾಬಿಚುವಲ್ ಆ್ಯಕ್ಷನ್ಸ್ಗಳನ್ನು ಮಕ್ಕಳು ತಪ್ಪಿಸ್ಕೊಳ್ಳಲ್ಲ. ಈಗ ನಾವು ಊಟ ಮಾಡಿದಾಗ ಕೈ ತೊಳೆಯೋದು, ಬಾಯಿ ಒರೆಸ್ಕೊಳ್ಳೋದು ಹೇಗೆ, ಅದು ಹ್ಯಾಬಿಟ್ ಆಗಿದೆ. ಅದೇ ಥರ ಮುಕ್ತವಾಗಿ ಅವತ್ತಿನ ದಿನ ನಡೆಯುವಂಥ ಎಲ್ಲ ಆಗುಹೋಗುಗಳನ್ನು ಮಕ್ಕಳು ತಾಯಿ ಹತ್ರ ಹೇಳ್ಕೊಳ್ಳೋದನ್ನು ಮೊದಲಿಂದನೂ ರೂಢಿ ಮಾಡಿಬಿಡ್ಬೇಕು. ಈಗ ಮಗು ಹೇಳ್ಕೊಳ್ಳೋಕೆ ಬರುತ್ತೆ, ನಾವು ನಮ್ಮದೇ ಆದಂಥ ಪ್ರಪಂಚದಲ್ಲಿ ಅಥವಾ ಕೆಲಸದಲ್ಲಿ ಬ್ಯುಸಿ ಇರ್ತೀವಿ, ಆಗ ಕೆಲವೊಂದು ಸಲ ತಾತ್ಸಾರ ಮಾಡ್ಬೋದು, ಹೇಳೋ ವಿಷಯಗಳನ್ನು ಅಷ್ಟು ಗಮನ ಕೊಡದಲ್ಲೇ ಇರ್ಬೋದು. ಅದಕ್ಕೆ ತುಂಬ ಮುಕ್ತವಾಗಿ ತುಂಬ ಪೇಷನ್ಸಿಂದ ಮಗು ಹೇಳೋದನ್ನು ಕೇಳಿಸ್ಕೋಬೇಕು. ಅದಾದ ನಂತರ ಮಗು ಕೆಲವೊಂದು ಸಲ ತಪ್ಪಾಗಿ ಅರ್ಥೈಸ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ, ನಾವು ಎಲ್ಲ ಸಮಯದಲ್ಲೂ ಸರಿ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೇನು ಮಾಡಬೇಕು, ಕೂಲಂಕುಷವಾಗಿ ಪರೀಕ್ಷೆ ಮಾಡಬೇಕು, ಇದು ಹೇಳಿರೋ ಅಂಥದ್ದು ನಿಜನಾ, ಈ ಥರ ಆಗಿದೆಯಾ ಅನ್ನೋದನ್ನು ಕೂಲಂಕುಷವಾಗಿ ಪರೀಕ್ಷಿಸಿ ನಂತರ ಮುಂದಿನ ಕ್ರಮಗಳನ್ನು ಕೈಗೊಳ್ಳಬೇಕು. ಆವಾಗ ಮಗುವಿಗೆ ಒಂದು ಭರವಸೆ ಮೂಡುತ್ತೆ, ನಾನು ಹೇಳೋದನ್ನು ನಮ್ಮ ತಾಯಿ ಪರೀಕ್ಷೆ ಮಾಡ್ತಾರೆ, ಸೊ ಹಾಗಾಗಿ ನಾನು ಸರಿಯಾಗೇ ಹೇಳಬೇಕು ಅನ್ನೋದು ಒಂದು. ಎರಡನೇದು, ನನ್ನ ಕಷ್ಟವನ್ನು ಅಥವಾ ನನಗೆ ಇಷ್ಟವಿಲ್ಲದನ್ನು ಹೇಳ್ಕೊಳ್ಳೋಕ್ಕೆ ನನಗೆ ಅಮ್ಮ ಇದ್ದಾರೆ, ಅಮ್ಮನ ಹತ್ರ ಹೇಳಿದ್ರೆ ನಾನು ಕಂಫರ್ಟಬಲ್ ಫೀಲ್ ಮಾಡ್ತೀನಿ, ನಾನು ಸೆಕ್ಯೂರ್ ಅಂತ ಅನ್ನಿಸ್ತೀನಿ. ಆ ಭಾವ ಉಂಟಾಯಿತು ಮಕ್ಕಳಲ್ಲಿ ಇದ್ದಾಗ ಮಕ್ಕಳು ತುಂಬ ಮುಕ್ತವಾಗಿ ಮಾತಾಡ್ತಾರೆ, ಮತ್ತು ಯಾವುದೇ ರೀತಿಯ ಅಹಿತಕರ ಘಟನೆಗಳನ್ನು ನಡೆದಲೇ ಇರೋ ರೀತಿ ಅವ್ರು ನೋಡ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ. ಮತ್ತು ತಾಯಿ ಹೇಳ್ಕೊಟ್ಟಿರ್ತಾರೆ ಏನೇನು ಮಾಡಬೇಕು ಅಂತ, ಈಗ ನಾನು ಮೊದಲೇ ತಿಳಿಸ್ದಾಗೆ ನೋ ಅನ್ನೋದನ್ನು ಕಲಿಬೇಕು, ದೂರ ಹೋಗಬೇಕು, ಕಿರಿಚ್ಕೋಬೇಕು, ಇಂಥ ಎಲ್ಲ ವಿಷಯಗಳನ್ನು ಮಕ್ಕಳಿಗೆ ಹೇಳಿದಾಗ ಅರ್ಥ ಮಾಡ್ಕೊತಾರೆ ಹೌದು ಅಂತ. ಸೊ ಹಾಗಾಗಿ ಅಂಥ ಸನ್ನಿವೇಶ ಬಂದಾಗ ಅವುಗಳನ್ನೆಲ್ಲ ಅಪ್ಲೈ ಮಾಡಿ ತನ್ನನ್ನು ತಾನು ಸುರಕ್ಷಿತಗೊಳಿಸ್ಕೋಬಹುದು ಮಗು. ಅಂದ್ರೆ ಈ ಒಂದು ಸಮಸ್ಯೆಯಿಂದ ಅಥವಾ ಅರಿವು ಮೂಡಿಸೋದ್ರಲ್ಲಿ ತಾಯಿ ಪಾತ್ರ ಹೇಗಿರುತ್ತೆ, ಎಷ್ಟು ಮುಖ್ಯ, ಹಾಗೇನೆ ಪೋಷಕರ ಪಾತ್ರನೂ ತುಂಬಾ ಮುಖ್ಯ ಇರುತ್ತೆ ಮೇಡಮ್, ಇದರಲ್ಲಿ ಅವರ ಪಾತ್ರಗಳು ಹೇಗಿರುತ್ತೆ? ಈ ಕಾರ್ಯಕ್ರಮ ಎಸ್ಪೆಷಲಿ ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಅನ್ನೋ ಕಾರ್ಯಕ್ರಮ ಏನಿದೆ ಅಥವಾ ಸೀರೀಸ್ ಆಫ್ ಲೆಕ್ಚರ್ಸ್ಗಳೇನಿದೆ, ಇವುಗಳನ್ನು ಮಕ್ಕಳುಗಳಿಗಿಂತ ಮೊದಲನೇದಾಗಿ ಪೋಷಕರಿಗೆ ಮತ್ತು ಈಗೇನಿದ್ದಾರೆ ದೊಡ್ಡ ಅಡಲ್ಟ್ಸ್ ಇವ್ರುಗಳಿಗೆ ಫಸ್ಟು ನಾವು ಈ ವಿಷಯವನ್ನು ಮುಟ್ಟಿಸ್ಬೇಕು. ಸೊ ಕೆಲವೊಂದ್ಸಲ ನಾವು ದೊಡ್ಡವರು ನಮಗೆಲ್ಲ ಗೊತ್ತಾಗುತ್ತೆ ಅನ್ನೋ ಭ್ರಮೆಯಲ್ಲೇ ಇರ್ತೀವಿ, ಕೆಲವೊಂದ್ಸಲ ನಮಗೂ ಗೊತ್ತಾಗೋದಿಲ್ಲ. ಸೊ ಆ ಥರದ ವಿಷಯಗಳು ಬಂದಾಗ ಮೊದಲು ಪೋಷಕರಿಗೆ ತಿಳಿಸ್ಬೇಕು. ಈಗ ಎಲ್ಲ ಪೇರೆಂಟ್ಸು ಎಜುಕೇಟೆಡ್ ಆಗಿರೋದಿಲ್ಲ, ಸೊ ಹಾಗಾಗಿ ಮಕ್ಕಳೇನೋ ಹೇಳೋಕ್ಕೆ ಬಂದಾಗ ತಾತ್ಸಾರ ಮಾಡ್ತಾರೆ, ಅದಕ್ಕಿಂತ ಮೊದಲು ನಾವು ಪೋಷಕರಿಗೆ ಮೊದಲು ತಿಳಿಸ್ಬೇಕು. ಈ ನಿಟ್ಟಿನಲ್ಲಿ ಸ್ವಸಹಾಯ ಸಂಘಗಳಿರ್ಬೋದು, ಮಹಿಳಾ ಸಂಘಗಳಿರ್ಬೋದು, ಇವುಗಳನ್ನು ಕೂತು ಚರ್ಚಿಸ್ಬೇಕು. ನಾವು ಒಟ್ಟಿಗೆ ಎಲ್ಲೆಲ್ಲಿ ಸೇರ್ಕೊತೀವೋ ಇಂಥ ವಿಷಯಗಳನ್ನು ಕೂಡ ನಾವು ಚರ್ಚಿಸ್ಬೇಕು. ಯಾವಾಗಲೂ ನಮ್ಮದೇ ಆದಂಥ ಪ್ರಪಂಚದಲ್ಲಿ ನಮಗೆ ನಮ್ಮ ವಯಸ್ಸಿನವರಿಗೆ ಸಂಬಂಧಪಟ್ಟ ವಿಷಯಗಳನ್ನು ಅಷ್ಟೇ ಅಲ್ಲದೆ ಮಕ್ಕಳಿಗೆ ನಾವು ಯಾವ ಥರ ಟ್ರೀಟ್ ಮಾಡ್ತೀವಿ ಮನೆಯಲ್ಲಿ, ಯಾವ ಥರ ಟ್ರೀಟ್ ಮಾಡಿದ್ರೆ ಒಳ್ಳೆಯದು, ವಿಷಯಗಳನ್ನು ಏನದು ಶೇರ್ ಮಾಡ್ಕೊತಿರ್ಬೇಕು. ನಾನು ನಮ್ಮ ಮನೇಲಿ ಈ ಥರ ಮಾಡಿದೆ, ನನ್ನ ಮಗಳನ್ನ ಈ ಥರ ಕೇಳಿದೆ, ಅವರು ಈ ಥರ ಹೇಳಿದ್ರು, ನಾನು ಈ ಥರ ಮಾಡಿದೆ ಅದು ಸರಿಯಾಗಲಿಲ್ಲ, ಮಕ್ಕಳಿಗೆ ಮುಜುಗರ ಆಯಿತು, ಈ ಥರದ ವಿಷಯಗಳನ್ನು ಹಂಚ್ಕೋಬೇಕು. ಯಾವಾಗಲೂ ನಾವು ಸೇರಿದಾಗ ದುಡ್ಡಿನ ವಿಚಾರನೇ ಇರ್ಬೋದು ಅಥವಾ ಮತ್ತೊಂದು ಮಗದೊಂದು ವಿಷಯನೇ ಹಂಚ್ಕೋಬೇಕು ಅಂತ ಏನಿಲ್ಲ, ಮಕ್ಕಳ ಸುರಕ್ಷತಾ ಕ್ರಮಗಳನ್ನು ಕೂಡ ನಾವು ವಿಷಯಗಳನ್ನು ಶೇರ್ ಮಾಡ್ಕೋಬೋದು. ಸ್ವಸಹಾಯ ಸಂಘಗಳಲ್ಲಿ ಇಂಥ ವಿಷಯಗಳನ್ನು ಹೇಳ್ಕೊಡುವಂಥದ್ದು ಇರ್ಬೋದು ಅಥವಾ ಮಹಿಳಾ ಸಂಘಗಳಲ್ಲಿ ಹೇಳ್ಕೊಡೋದಿರ್ಬೋದು, ಈ ಥರ ಶಾಲಾ ಕಾಲೇಜುಗಳಲ್ಲಿ ಇರುತ್ತೆ, ಯಾವುದಾದ್ರೂ ಒಂದು ಮಠಗಳಲ್ಲೋ ಅಥವಾ ಒಂದು ಆಶ್ರಮಗಳಲ್ಲಿ ಸೇರಿಕೊಂಡಾಗ ಇಂಥ ವಿಚಾರಗಳ ಬಗ್ಗೆ ಮುಕ್ತವಾಗಿ ಮಾತಾಡಬೇಕು. ಮೊದಲು ಪೋಷಕರು ಮಾತಾಡದಿದ್ದ ಅವ್ರಿಗೂ ಜ್ಞಾನ ಬರುತ್ತೆ, ಎಷ್ಟೋ ಪೋಷಕರಿಗೆ ತಿಳಿದಿರೋದಿಲ್ಲ ಇಂಥ ವಿಷಯಗಳು, ಅವ್ರಿಗೂ ಜ್ಞಾನಾರ್ಜನೆ ಆಗುತ್ತೆ ಮತ್ತು ಅವ್ರ ಮಕ್ಕಳನ್ನು ಕೂಡ ಮುಂದೆ ಚೆನ್ನಾಗಿ ನೋಡ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ. ಖಂಡಿತ ಮೇಡಮ್, ಅಂದರೆ ಪೋಷಕರಿಗೆ ಮೊದಲು ಅರಿವು ಇರಬೇಕು ನಮ್ಮ ಮಕ್ಕಳಿಗೆ ಇದ್ರ ಬಗ್ಗೆ ಹೇಗೆ ಎಕ್ಸಾಕ್ಟ್ಲಿ ಅರಿವು ಮೂಡಿಸ್ಬೇಕು ಅನ್ನೋದು. ಹಾಗಿದ್ರೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕತೆ ಉಡುಗೆ ತೊಡುಗೆಗಳು ಸಾಕಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡಿದ್ದಾರೆ ಮಕ್ಕಳು, ಈ ರೀತಿಯ ಪ್ರಭಾವ ಬೀರೋದ್ರಿಂದ ಈ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಇದೆಯಾ? ಸೌಂದರ್ಯ ಅನ್ನೋದು ಅಥವಾ ನೋಡುವವರ ದೃಷ್ಟಿನಲ್ಲಿ ಇರುತ್ತೆ ಅಲ್ವಾ, ನಮ್ಮ ನಮ್ಮ ದೃಷ್ಟಿಕೋನ ನಮ್ಮ ನಮ್ಮ ನಾವು ಬೆಳೆದು ಬಂದಂಥ ರೀತಿಯಲ್ಲಿ ಇರುತ್ತೆ, ಅದು ನಾವು ನೋಡುವ ದೃಷ್ಟಿನಲ್ಲಿ ಇರುತ್ತೆ. ಬಟ್ಟೆಯಿಂದಾಗಿ ಗೌರವ ಬರುತ್ತೆ ಅಂತನೋ ಅಥವಾ ಬಟ್ಟೆಯಿಂದಾಗೇ ನನ್ನ ಬೇರೆಯವರ ದೃಷ್ಟಿಕೋನದಲ್ಲಿ ಕೀಳಾಗಿ ಕಾಣ್ತೀನಿ ಅನ್ನೋದು ನಾನು ಒಪ್ಪಲ್ಲ ಆ ಸ್ಟೇಟ್ಮೆಂಟನ್ನು. ಬಟ್ ಉಡುಗೆ ತೊಡುಗೆಗಳೇ ತುಂಬ ಈ ರೀತಿಯ ನಾವು ಎಕ್ಸ್ಪೆಕ್ಟ್ ಮಾಡದಲ್ಲೇ ಇರುವಂಥ ಸನ್ನಿವೇಶಗಳನ್ನು ಕ್ರಿಯೇಟ್ ಮಾಡುತ್ತಾ ಅಂದರೆ ಖಂಡಿತ ಇಲ್ಲ. ಹಾಗಂತ ಅಂದು ನೀವು ತುಂಬ ಚೆನ್ನಾಗಿ ನಾವೇನು ಅಂದ್ಕೊಂಡಿದ್ದೀವಿ ತುಂಬ ಗೌರವಯುತವಾಗಿ ಬಟ್ಟೆ ಹಾಕ್ಕೊಂಡ್ರೆ ಇವೆಲ್ಲ ಕಮ್ಮಿ ಆಗಿಬಿಡುತ್ತೆ ಅನ್ನೋದು ಕೂಡ ಸುಳ್ಳು. ಸೊ ಎರಡೂ ನಿಟ್ಟಿನಲ್ಲೂ ಅಲ್ಲ, ಅದು ಆರ್ಗ್ಯೂ ಮಾಡುವಂಥದ್ದು ಅಥವಾ ಸರಿ ತಪ್ಪು ಅಂತ
ಕಡ್ಡಿ ತುಂಡು ಮಾಡಿದಾಗಿ ಹೇಳುವಂಥದ್ದು ತುಂಬ ಕಷ್ಟ. ಸೊ ಅದರ ಬದಲಿಗೆ ವಯಸ್ಕರಲ್ಲಿ ನಾವು ಈ ಥರದ ವಿಷಯಗಳನ್ನು ಹೆಚ್ಚು ಹೆಚ್ಚು ಡಿಸ್ಕಷನ್ ಮಾಡ್ತಾ ಇದ್ದರೆ ಅವರುಗಳಿಗೆ ಗೊತ್ತಾಗುತ್ತೆ ಮತ್ತು ಏನಾಗುತ್ತೆ, ಅದರಿಂದ ತೊಂದರೆಗಳೇನಾಗುತ್ತೆ, ನಮ್ಮ ವ್ಯಕ್ತಿತ್ವ ಆಗಲಿ ನಮ್ಮ ಘನತೆ ಆಗಲಿ ಇವುಗಳಿಗೆ ಎಷ್ಟು ಕುಂದು ಬರುತ್ತೆ ಅನ್ನೋದು ಕೂಡ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಅದೇ ನಿಟ್ಟಿನಲ್ಲಿ ಮಕ್ಕಳನ್ನ ನಾವು ಯಾವ ಥರ ನೋಡಬೇಕು ಅದೇ ಥರನೇ ನೋಡಬೇಕು ಅನ್ನೋದು ಕೂಡ ನಾವು ಅರ್ಥ ಮಾಡಿಸ್ಬೇಕು. ಹಾಗಿದ್ರೆ ಗುಡ್ ಟಚ್ ಬ್ಯಾಡ್ ಟಚ್ ಅರಿವು ಮೂಡಿಸೋದ್ರಲ್ಲಿ ಶಾಲೆ ಮತ್ತು ಶಿಕ್ಷಕರ ಪಾತ್ರ ಏನು? ಶಾಲೆ ಮತ್ತು ಶಿಕ್ಷಕರ ಪಾತ್ರ ಇದರಲ್ಲಿ ತುಂಬ ಪ್ರೈಮ್ ಇಂಪಾರ್ಟೆನ್ಸ್ ಕೊಡುತ್ತೆ. ಪ್ರತಿ ಶಾಲೆಗಳಲ್ಲೂ ಕೂಡ, ಈಗ ನಮ್ಮ ಶಾಲೆಯಲ್ಲೇ ಕೂಡ ಇರ್ಬೋದು, ಪ್ರತಿ ಸೆಮಿಸ್ಟರಲ್ಲೂ ಕೂಡ 3 ತಿಂಗಳಿಗೆ ಒಂದ್ಸಲ ಅಥವಾ ಆಗಲಿಲ್ಲ ಅಂದರೆ ಸೆಮಿಸ್ಟರಿಗೆ ಒಂದ್ಸಲ ನಾವು ಈ ಥರದ ಸೆಷನ್ಗಳನ್ನು ಮಾಡ್ತೀವಿ. ಹೆಣ್ಮಕ್ಳಿಗೆ ಸಪ್ರೇಟು ಮತ್ತು ಗಂಡ್ಮಕ್ಳಿಗೆ ಸಪ್ರೇಟ್ ಸೆಷನ್ಗಳನ್ನು ಮಾಡಿ ಅದರಲ್ಲಿ ಹೆಣ್ಮಕ್ಳುಗಳು ಅವರ ಉಡುಗೆ ತೊಡುಗೆಗಳಿರ್ಬೋದು, ಸ್ಕೂಲಲ್ಲಿ ಯೂನಿಫಾರ್ಮಿಟಿ ಮೇಂಟೈನ್ ಮಾಡುವಂಥದ್ದಿರ್ಬೋದು ಮತ್ತು ಅವರು ಹೇರ್ಸ್ಟೈಲ್ಗಳಿರ್ಬೋದು, ಇದರ ಜೊತೆಗೇ ನಾವು ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ಗಳನ್ನು ಹೇಳ್ಕೊಡ್ತೀವಿ. ಅದನ್ನು ನಾವು ತೋರಿಸಿ ಹೇಳ್ಕೊಡೋದು ತುಂಬ ಒಳ್ಳೆಯದು, ಯಾವ ರೀತಿ ಮಾಡಬೇಕು ಅಂತ. ಯಾಕಂದರೆ ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ಶಾಲೆಯಲ್ಲೂ ಈಗ 1ನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸ್ ತರಗತಿವರೆಗೂ ಮಕ್ಕಳುಗಳಿರ್ತಾರೆ. ಸೊ ಹಾಗಾಗಿ ಅಂಥ ಮಕ್ಕಳಿಗೆ ಏನೆಲ್ಲ ಮಾಡ್ಬೋದು, ನೋ ಅಂತ ಹೇಳೋದನ್ನು ಕಲಿಸೋದಿರ್ಬೋದು ಅಥವಾ ಕಿರ್ಚ್ಕೊಳ್ಳೋದಿರ್ಬೋದು, ತಪ್ಪಿಸ್ಕೊಂಡು ಓಡೋದಿರ್ಬೋದು, ನಮ್ಮನ್ನು ನಾವು ಹೆಂಗೆ ಸಂರಕ್ಷಿಸ್ಕೋಬೇಕು ಅನ್ನೋದಿರ್ಬೋದು, ಇಂಥ ವಿಷಯಗಳನ್ನ ಸ್ವಲ್ಪ ಡೆಮಾನ್ಸ್ಟ್ರೇಟ್ ಮಾಡಿ ಅವ್ರಿಗೆ ತೋರಿಸೋದ್ರಿಂದ ಅರ್ಥ ಆಗುತ್ತೆ ಅಂತ. ಮತ್ತು ಹೆಚ್ಚು ಪ್ರಭಾವ ಬೀರುತ್ತೆ, ಮಕ್ಕಳ ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೆ ತುಂಬ ಕಾಲದವರೆಗೂ. ಅವ್ರಿಗೆ ಇನ್ನು ಮುಂದೆ ಆ ಥರ ಸನ್ನಿವೇಶಗಳು ಬಂದಾಗ ಅವ್ರು ಯಾವ ಥರ ತಮ್ಮಂಥ ಸುರಕ್ಷಿಸ್ಕೊಳ್ಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಮತ್ತು ಅತಿ ಮುಖ್ಯ ಪಾತ್ರ ಶಾಲೆಯದು ಕೂಡ ಆಗಿರುತ್ತೆ, ಅಂಥ ವಾತಾವರಣವನ್ನು ಕಲ್ಪಿಸ್ಬೇಕು. ಆ ನಿಟ್ಟಿನಲ್ಲಿ ಮಕ್ಕಳಿಗೂ ಕೂಡ ಓರಿಯೆಂಟೇಷನ್ ಆಗಬೇಕು. ಅಂದರೆ ಗಂಡ್ಮಕ್ಳಿಗೆ ಯಾವ ರೀತಿಯ ತರಬೇತಿಗಳನ್ನ? ಗಂಡ್ಮಕ್ಳಿಗೆ ಅಂತಂದರೆ ಅವರ ಸ್ವಚ್ಛತೆಯ ಬಗ್ಗೆ ಹೇಳ್ಕೊಡುವಂಥದ್ದು, ಜೆಂಟ್ಸ್ ಸ್ಟಾಫ್ಗಳು ಸೇರಿಕೊಂಡು ಹೇಳ್ಕೊಡುವಂಥದ್ದು, ಮತ್ತು ಯಾವ ರೀತಿ ನಾವು ಹೆಣ್ಮಕ್ಳಿಗೆ ಗೌರವವನ್ನು ಕೊಡಬೇಕು ಅನ್ನೋದು, ಅವ್ರ ತಾಯಿನ ಹೇಗೆ ಟ್ರೀಟ್ ಮಾಡ್ತಾರೆ, ಅವರ ಸೋದರ ಸಂಬಂಧಿಗಳನ್ನು ಹೇಗೆ ಟ್ರೀಟ್ ಮಾಡ್ತಾರೆ, ಹಾಗೆ ಶಾಲೆಯಲ್ಲಿರೋ ಮಕ್ಕಳುಗಳನ್ನು ಟ್ರೀಟ್ ಮಾಡುವಂಥದ್ದು, ಮತ್ತು ಲ್ಯಾಂಗ್ವೇಜ್ ನಾವು ಏನನ್ನು ಬಳಸ್ತೀವಿ, ಯಾವ ಭಾಷೆಯಲ್ಲಿ ಮಾತಾಡಿಸ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಇಂಥ ವಿಷಯಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದರೆ ಮುಕ್ತವಾಗಿ ತುಂಬ ಒಳ್ಳೆಯದಾಗಿದೆ. ಈ ಇಷ್ಟೊತ್ತಂಕ ಏನು ಮಾತಾಡಿದ್ವಿ, ಒಳ್ಳೆಯ ಸ್ಪರ್ಶ ಕೆಟ್ಟ ಸ್ಪರ್ಶ, ಈ ವಿಷಯದ ಬಗ್ಗೆ ಕುರಿತು ಸಮೂಹ ಮಾಧ್ಯಮಗಳ ಪಾತ್ರ ಹೇಗಿರುತ್ತೆ ಮೇಡಮ್? ಸೋಷಿಯಲ್ ಮೀಡಿಯಾದ ಇಂಪ್ಯಾಕ್ಟ್ ಇರ್ಬೋದು, ಅವುಗಳ ಎಫೆಕ್ಟ್ ತುಂಬ ಜಾಸ್ತಿನೇ ಇರುತ್ತೆ. ಸೊ ಅವುಗಳಲ್ಲಿ ಒಂದು ಏನು ಅಂತಂದರೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಹೇಳ್ಬೋದು ಸೋಷಿಯಲ್ ಮೀಡಿಯಾದ ಮೂಲಕ ಹೇಗೆ ನಾವು ಮಾಡ್ಕೋಬೋದು ಅಂತ. ಅದೇ ರೀತಿ ಸುರಕ್ಷಿತ ನಡವಳಿಕೆಗಳ ಬಗ್ಗೆ ಕೂಡ ತಿಳಿಸ್ಬೇಕಾಗುತ್ತೆ. ತುಂಬ ಕೆಲವೊಂದ್ಸಲ ಮುಜುಗರ ಅಂತ ಅನ್ನಿಸ್ಬೋದು, ಮೀಡಿಯಾಗಳಲ್ಲಿ ಇಂಥ ವಿಷಯಗಳನ್ನು ಹೇಳ್ತಾ ಇದ್ದಾರೆ ಅಂತ, ತಪ್ಪಿಲ್ಲ. ಸೊ ಯಾವುದೋ ಒಂದು ಸನ್ನಿವೇಶ ಕೆಟ್ಟದಾಗಿ ನಡೆದು ಅದರಿಂದ ಅನುಭವಿಸೋ ಕಷ್ಟಗಳಿಗಿಂತ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡು ಅವುಗಳನ್ನು ಪಾಲಿಸೋದು ತುಂಬ ಒಳ್ಳೆಯದಾಗಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ನೀಡ್ ನಾಟ್ ಟು ಬಿ ಆಲ್ ದ ಟೈಮ್ ಅಥವಾ ಎಲ್ಲ ಮೀಡಿಯಾಗಳಲ್ಲೂ ಅಥವಾ ಎಲ್ಲ ಥರಗಳಲ್ಲೂ ಇವುಗಳನ್ನು ಹೈಲೈಟ್ ಮಾಡಿ ಹೇಳುವಂಥದ್ದಲ್ಲ, ಇವುಗಳ ಬಗ್ಗೆ ಸ್ವಲ್ಪ ಸ್ವಲ್ಪನೇ ಜಾಗೃತಿ ಮೂಡಿಸ್ತಿರುವಂಥದ್ದು ತುಂಬ ಒಳ್ಳೆಯದಾಗಿರುತ್ತೆ. ಸತ್ಯಮೇವ ಜಯತೆ ಅಂತ ಒಂದು ಹಿಂದಿನಲ್ಲಿ ಪ್ರೋಗ್ರಾಮ್ ಬರ್ತಾ ಇತ್ತು ಮೊದಲು. ಸೊ ಆ ಪ್ರೋಗ್ರಾಮ್ನಲ್ಲಿ ಈ ವಿಷಯದ ಕುರಿತು 1.5 ಗಂಟೆಗಳ ಕಾಲ ದೀರ್ಘ ಡಿಸ್ಕಷನನ್ನು ಮಾಡಿದ್ದಾರೆ. ಅದು ಒಂದು. ಅದರ ಜೊತೆ ಜೊತೆಯೇ ಮಕ್ಕಳಿಗೆ ನಾವು ಇದನ್ನು ಹೇಳ್ತಾ ಇರಬೇಕಾದ್ರೆ ಕೆಲವೊಂದು ಮಕ್ಕಳು ಅಥವಾ ಕೆಲವೊಂದು ಸನ್ನಿವೇಶಗಳಲ್ಲಿ ನಾವು ಅದನ್ನು ಕಾಂಟ್ರಡರಿ ಆಗೂ ಕೂಡ ತಗೊಳ್ಳೋ ಚಾನ್ಸಸ್ ಇರುತ್ತೆ, ಅಂದರೆ ಓವರ್ ಥಿಂಕಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಯಾರೋ ಒಬ್ಬರು ನಮ್ಮನ್ನು ಮಾತಾಡಿಸಿದಾಗ ನಾವು ಅದೇ ವಿಷಯನೇ ಇರ್ಬೋದೇನೋ ಅಥವಾ ಇಟ್ ಸೀಮ್ಸ್ ಟು ಬಿ ಬ್ಯಾಡ್ ಟಚ್ ಫಾರ್ ಮೀ ಅಂತ ಅಂದ್ಕೊಳ್ಳೋ ಚಾನ್ಸಸ್ಸು ಕೂಡ ಇರುತ್ತೆ. ಸೊ ಅವುಗಳನ್ನು ನಾವು ಸ್ವಲ್ಪ ಪರೀಕ್ಷಿಸಿ ನಾವು ಮುಂದಿನ ಕ್ರಮಗಳನ್ನು ತಗೋಬೇಕಾಗುತ್ತೆ. ಈ ಥರ ವಿಷಯಗಳನ್ನು ಹೆಚ್ಚು ಪೋಷಕರ ಲೆವೆಲಲ್ಲಿ, ಶಿಕ್ಷಕರ ಲೆವೆಲಲ್ಲಿ ಮತ್ತು ಮಕ್ಕಳ ಲೆವೆಲಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದರೆ ಒಳ್ಳೆಯದು ಅಂತ. ಅಂದರೆ ಸೋಷಿಯಲ್ ಮೀಡಿಯಾಗಳದ ಪಾತ್ರ ಮುಖ್ಯವಾಗಿರುತ್ತೆ, ಜಾಗೃತಿನ ಹೆಚ್ಚು ಮಟ್ಟದಲ್ಲಿ ಮೂಡಿಸುವಂಥದ್ದು ಒಳ್ಳೆ ಕಾರ್ಯಕ್ರಮಗಳಾಗಬೇಕು ಅನ್ನೋದನ್ನು ಹೇಳ್ತೀರಿ. ಕೊನೆಯದಾಗಿ ನಮ್ಮ ಸಮುದಾಯದ ಪೋಷಕರಿಗೆ ಮತ್ತು ಮಕ್ಕಳಿಗೆ ಏನು ಸಲಹೆ ಸಂದೇಶಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀರಿ? ಈಗಾಗಲೇ ನನ್ನ ಮೊದಲಿನ ಪ್ರಶ್ನೆಗಳಲ್ಲೆಲ್ಲ ನಾನು ಅದು ಹೇಳಿಬಿಟ್ಟಿದ್ದೀನಿ. ನಮ್ಮೆಲ್ಲರಿಗೂ ಗೊತ್ತಿರಬೇಕು ವಿದ್ಯಾಭ್ಯಾಸ ಎಷ್ಟು ಮುಖ್ಯನೋ ಅದಕ್ಕಿಂತ ಮೊದಲನೇದಾಗಿ ಮಕ್ಕಳ ಸುರಕ್ಷತೆ ಅಷ್ಟೇ ಮುಖ್ಯ. ಸೊ ಮಕ್ಕಳ ಸುರಕ್ಷತೆ ನಮ್ಮ ಪ್ರಧಾನ ಕೆಲಸವಾಗಿರಬೇಕು. ನಮ್ಮದು ಅಂತಂದರೆ ಶಿಕ್ಷಕರದು, ಶಾಲೆಯದು ಮತ್ತು ಪೋಷಕರದು ಪ್ರಧಾನ ಕೆಲಸ ಮಕ್ಕಳ ಸುರಕ್ಷತೆ. ಮಕ್ಕಳು ಯಾರನ್ನಾದರೂ ತುಂಬ ಸುಲಭವಾಗಿ ನಂಬಿಡ್ತಾರೆ. ಸೊ ಹಾಗಾಗಿ ಬೇಗ ಮೋಸ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಮಕ್ಕಳಲ್ಲಿ. ಹಾಗಾಗಿ ಅಪರಿಚಿತರೊಡನೆ ಹೇಗೆ ನಡ್ಕೋಬೇಕು ಅನ್ನೋದನ್ನು ತಾಯಿಯಾಗಿ, ತಂದೆಯಾಗಿ, ಶಿಕ್ಷಕರಾಗಿ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅದು ನಮ್ಮ ಕರ್ತವ್ಯ. ಇನ್ನೂ ಮುಂದುವರೆದು ಏನಾದರೂ ನಮಗೆ ಅಂಥ ಸನ್ನಿವೇಶಗಳು ಬಂದಿದ್ದೇ ಆದರೆ ಮಕ್ಕಳು ಹೇಗೆ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಾನು ಮೊದಲೇ ತಿಳಿಸಿದ ಹಾಗೆ ಅಂಥ ಕ್ರಮಗಳ ಬಗ್ಗೆ ಮಕ್ಕಳಿಗೆ ನಾವು ತಿಳಿಸ್ಕೊಟ್ಟಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಹಾಗಾಗಿ ಮಕ್ಕಳನ್ನ ನಾವು
ಬರೀ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದೀವಿ ಅಥವಾ ಸ್ಪೋರ್ಟ್ಸಲ್ಲಿದೆ ಅಥವಾ ಇನ್ನೊಂದು ಕಲ್ಚರಲ್ ಆ್ಯಕ್ಟಿವಿಟಿ ಇದೆ ಅನ್ನೋದಕ್ಕಿಂತ ಒಂದು ಹೆಚ್ಚಿಗೆ ಮುಕ್ತವಾಗಿ ತನಗೆ ಅನಿಸಿದ್ದನ್ನು ಹೇಳ್ಕೊಳ್ಳೋದಕ್ಕೆ ವಾತಾವರಣವನ್ನು ಕಲ್ಪಿಸಿದ್ದೀವ ನಾವು, ಶಾಲೆನೇ ಇರ್ಬೋದು ಅಥವಾ ಮಲೆನೇ ಇರ್ಬೋದು. ಇಂಥ ವಾತಾವರಣ ಕಲ್ಪಿಸಿದ್ದೀವಿ ಅಂತ ಅನಿಸಿದ್ದೆ ಆದರೆ ಒಂದು ಅರ್ಧ ನಮ್ಮ ಕೆಲಸಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಮುಕ್ತವಾಗಿ ಮಕ್ಕಳಿಗೆ ಹೇಳ್ಕೊಂಡಾಗ ನಾವು ಮುಂದಿನ ಕ್ರಮವನ್ನು ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಮುಂದೆ ಯಾವುದೇ ಥರ ಅನಾಹುತ ಆಗೋಕ್ಕೂ ಮುಂಚೆ ನಾವು ಜಾಗೃತಿಯಿಂದ ಇರಬೇಕು ಅನ್ನೋದನ್ನು ಹೇಳ್ತೀರಿ, ಮತ್ತು ಅರಿವು ಮೂಡಿಸೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀರಿ. ಭಾಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು. ಒಳ್ಳೆಯ ಸ್ಪರ್ಶ ಮತ್ತು ಕೆಟ್ಟ ಸ್ಪರ್ಶದ ಬಗ್ಗೆ ಯಾವ ರೀತಿ ತಿಳಿಸ್ಬೇಕು ಎಂಬೆಲ್ಲ ವಿಚಾರಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ, ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನನಗೂ ಕೂಡ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಶಾಲೆಯಲ್ಲೂ ಕೂಡ ಈ ನಿಟ್ಟಿನಲ್ಲಿ ನಾವು ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ, ಮತ್ತು ಈ ಥರ ನಿಟ್ಟಿನಲ್ಲಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಅದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಮ್ಯಾಮ್. ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಮನೆಯೇ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಸರಗೂರಿನ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ಉಪಪ್ರಾಂಶುಪಾಲರು ಆದಂತಹ ಶ್ರೀಮತಿ ದಿವ್ಯಾ ಎಂಸಿ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.